ओके सो इत कॉन्ट्राक्टर सो सेमेंस कंपनी कॉन्ट्राक्टर इधर मेले नोड़ी सो कॉन्ट्राक्टर सेमेंस कंपनी कंपनी हेसर इधर मेले मॉडल बरतार 3TF34 अंत 3TF34 मॉडल मॉडल नंबर थ्री पोल कॉन्ट्राक्टर 1, 2, 3 थ्री पोल कॉन्ट्राक्टर कंपनी हेसर ऐन मैनुफैक्चरिंग कंपनी सेमेंस एंड मॉडल नंबर इस 3TF34 ಈ ಕಡೆ ಅದ್ರ ಬೇರೆ ಸ್ಪೆಸಿಫಿಕೇಶನ್ಸ್ ಬರ್ದಿರ್ತಾರೆ ಕಾಂಟ್ಯಾಕ್ಟರ್ದು ಈ ಕಡೆ ಸೈಡ್ ಸೊ ಕಾಂಟ್ಯಾಕ್ಟರ್ನ ಯಾವ ಥರ ಡಿಸ್ಮೆಂಟಲ್ ಮಾಡೋದು ಅದು ಯಾವ ಥರ ಏನೇನು ಪಾರ್ಟ್ಸ್ ಇರ್ತವೆ ಅದರಲ್ಲಿ ಆ ಪಾರ್ಟ್ಸ್ ಏನಂತ ಕರೀತಾರೆ ಅದನ್ನು ಯಾವ ಥರ ಮೇಂಟೆನ್ಸ್ ಮಾಡ್ತಾರೆ ನೋಡೋಣ ಫಸ್ಟ್ ಮೇಲ್ಗಡೆ ಈ ವೈಟ್ ಕಲರ್ ಕವರ್ ಇದೆ ಅದನ್ನು ತೆಗಿಬೇಕಾಗತ್ತೆ ಸೊ ಅದನ್ನು ತೆಗಿಯೋಕ್ಕೆ ನಾವು ಇಲ್ಲಿ ಪುಷ್ ಮಾಡಬೇಕು ಈ ಥರ ನೋಡಿ ಸೊ ಈ ಥರ ಪುಷ್ ಮಾಡಬೇಕು ಸೊ ಇದನ್ನು ಪುಷ್ ಮಾಡಿದ್ರೆ ಕವರ್ ಮೇಲೆ ಬರುತ್ತೆ ಒಳಗೆ ಈ ಥರ ಪುಷ್ ಮಾಡಬೇಕಾಗುತ್ತೆ ಸೊ ಈ ಥರ ಪುಷ್ ಮಾಡಿದ್ರೆ ಕವರ್ ಬರುತ್ತೆ ಈ ಪೊಸಿಷನ್ಲೇ ಇರುತ್ತೆ ನಾನು ಆಲ್ರೆಡಿ ಓಪನ್ ಮಾಡಿದ್ದೀನಿ ನಾನು ಸೊ ಅವಾಗ ಕಾಂಟ್ರಾಕ್ಟರ್ ನಮಗೆ ಈ ಥರ ಕಾಂಟ್ರಾಕ್ಟ್ ಇರುತ್ತೆ ಒಂದು ಮೂವಿಂಗ್ ಕಾಂಟ್ರಾಕ್ಟ್ ಇರುತ್ತೆ ಇದು ಓಕೆ ಈ ಥರ ಕಾಣುತ್ತೆ ಸೊ ಇದಕ್ಕೆಲ್ಲ ಸೇರಿ ಎನ್ಕ್ಲೋಜರ್ ಅಂತ ಕರಿತೀರಿ ಪಾರ್ಟ್ ಎಲ್ಲ ಏನಿದೆಯಲ್ಲ ಇದೆಲ್ಲ ಎನ್ಕ್ಲೋಜರ್ ಬ್ಲ್ಯಾಕ್ ಕಲರ್ ಇದೆಲ್ಲ ಪಾರ್ಟ್ಗೆಲ್ಲ ಸೇರಿ ಎನ್ಕ್ಲೋಜರ್ ಅಂತ ಕರಿತಾರೆ ಇದನ್ನು ಬ್ಯಾಕಲೈಟ್ ಮೆಟೀರಿಯಲಿಂದ ಮಾಡಿರ್ತಾರೆ ಇಲ್ಲಿ ಎರಡು ಸ್ಕ್ರೂ ಕೊಟ್ಟಿರ್ತಾರೆ ನೋಡಿ ಸೊ ಈ ಸ್ಕ್ರೂನ ಬಿಚ್ಚಿ ಇಲ್ಲಿ ಸ್ಕ್ರೂ ಕೊಟ್ಟಿದ್ದಾನೆ ಫಿಕ್ಸಿಂಗ್ ಸ್ಕ್ರೂಸ್ ಇಲ್ಲೊಂದು ಮತ್ತು ಇಲ್ಲೊಂದು ಸ್ಕ್ರೂ ಇರುತ್ತೆ ತೆಗೆದಿದ್ದೀನಿ ಸ್ಕ್ರೂ ಅದು ಈ ಸ್ಕ್ರೂನ ಬಿಚ್ಚಿದರೆ ನಿಮಗೆ ಮೇಲೆ ಪಾರ್ಟ್ ಓಪನ್ ಆಗುತ್ತೆ ಮೇಲೆ ಪಾರ್ಟ್ ಈ ಥರ ಓಪನ್ ಆಗುತ್ತೆ ಓಕೆ ನೆಕ್ಸ್ಟ್ ಈಗ ನೋಡಿ ಇದರಲ್ಲಿ ಕೂಡ ಎರಡು ಸ್ಕ್ರೂ ಕೊಟ್ಟಿರ್ತಾನೆ ಇಲ್ಲಿದೆ ನೋಡಿ ಈ ಸ್ಕ್ರೂ ಈ ಕಡೆ ಒಂದಿದೆ ಸ್ಕ್ರೂ ನೆಕ್ಸ್ಟ್ ಈ ಕಡೆ ಒಂದಿದೆ ಸ್ಕ್ರೂ ಈ ಸ್ಕ್ರೂಸನ್ನು ಬಿಚ್ಚಿದರೆ ನಿಮಗೆ ಮಿಡಲ್ ಪಾರ್ಟ್ ಓಪನ್ ಆಗುತ್ತೆ ಈ ಥರ ಮೂರು ಪಾರ್ಟಾಗಿ ಓಪನ್ ಆಗುತ್ತೆ ಕಾಂಟ್ರಾಕ್ಟರ್ ಸೊ ಇದೇನಿದೆ ಮೇಲೆ ಕವರ್ ಇದು ಮೇಲೆ ಕವರ್ ಓಕೆ ಸೊ ಇವು ಮೂರು ಪಾರ್ಟ್ ಟಾಪ್ ಮೇಲೆ ಪಾರ್ಟ್ ಇದು ಮಧ್ಯದಲ್ಲಿರೋದು ಇದು ಕೆಳಗಡೆ ಇರೋ ಪಾರ್ಟ್ ಇದರಲ್ಲಿ ಏನೇನು ಇರ್ತವೆ ಫಸ್ಟ್ ಕೆಳಗಡೆ ಪಾರ್ಟ್ ನೋಡೋಣ ಕೆಳಗಡೆ ಪಾರ್ಟಲ್ಲಿ ಒಂದು ಕಾಯಿಲ್ ಇರುತ್ತೆ ಕಾಂಟ್ರಾಕ್ಟರ್ ಕಾಯಿಲ್ ಇದೆ ಇದಕ್ಕೆಂತ ಕರಿತೀವಿ ನಾವು ಕಾಂಟ್ರಾಕ್ಟರ್ ಕಾಯಿಲ್ ಇದ್ರ ಮೇಲೆ ಮೆನ್ಷನ್ ಮಾಡಿರ್ತಾನೆ ಎಷ್ಟು ವೋಲ್ಟೇಜ್ ಅಂತ ಕೂಡ ಮೆನ್ಷನ್ ಮಾಡಿರ್ತಾನೆ ನೀವು ನೋಡ್ಬೋದು ಓಕೆ ಓಪನ್ ಮಾಡ್ಬೋದು ಇದನ್ನು ರಿಮೂವ್ ಮಾಡ್ಬೋದು ಈ ಥರ ಇದಕ್ಕೆ ಕನೆಕ್ಷನ್ಸ್ ಕೊಟ್ಟಿರ್ತಾನೆ ಈ ಕಡೆ ಟರ್ಮಿನಲ್ ಕನೆಕ್ಷನ್ಸ್ ಇದನ್ನು ರಿಮೂವ್ ಮಾಡ್ಬೋದು ಇದ್ರ ಮೇಲೆ ವೋಲ್ಟೇಜ್ ಕೊಟ್ಟಿರ್ತಾನೆ ಕೆನ್ಸಿ ಈಗ ಟೈಪ್ ಬರೆದಿದ್ದಾನೆ ಸೈಮನ್ಸ್ ಇದ್ರ ಮೇಲೆ ಬರ್ದಿಲ್ಲ ವೋಲ್ಟೇಜ್ ಕಾಂಟ್ರಾಕ್ಟರ್ ಮೇಲೆ ಬರೆದಿರ್ತಾರೆ ಕಾಂಟ್ರಾಕ್ಟರ್ ಸೈಡ್ಗೆ ಇಲ್ಲಿ ಹೆಸರು ನಮಂಕ್ಲೇಚರ್ ಇರುತ್ತಲ್ಲ ಇಲ್ಲಿ ಬರೆದಿರ್ತಾನೆ ಇಲ್ಲಿ ನೋಡಿ 415 volts 500 volts 600 volts ಇದು ಇದ್ರದ್ದು ಈ ರೇಟಿಂಗ್ದು ಕಾಂಟ್ಯಾಕ್ಟ್ಸ್ ಇಲ್ಲಿದ್ದು ಇಲ್ಲಿ ವೋಲ್ಟೇಜ್ ಆಕ್ಸಿಲರಿ ವೋಲ್ಟೇಜ್ ಅಂತ ಬರೆದಿರ್ತಾನೆ ಇಲ್ಲಿ ನೋಡಿ ಎಷ್ಟು 34 amperes ಕರೆಂಟ್ ವೋಲ್ಟೇಜ್ ರೇಟಿಂಗ್ ಇಲ್ಲ ಐಸಿ 55 or 32 amperes ಅಂತಿದೆ ಆಕ್ಸಿಲರಿ ವೋಲ್ಟೇಜ್ ಇಲ್ಲಿ ಮೆನ್ಷನ್ ಮಾಡಿಲ್ಲ ಇದ್ರ ಮೇಲೆ ಸೊ ಕಾಂಟ್ರಾಕ್ಟರ್ ಮೇಲೆ ನೋಡ್ಬೇಕು ನೀವು ಹಂಗಿತ್ತಲ್ಲ ಕಾಂಟ್ರಾಕ್ಟರ್ ಮೇಲೆ ಇಲ್ಲೇ ಮೆನ್ಷನ್ ಮಾಡಿರ್ತಾನೆ ಇದ್ರ ಮೇಲೆ ಮೆನ್ಷನ್ ಮಾಡಿರ್ತಾನೆ 240 volts ಅಂತ ಇದ್ರಲ್ಲಿ ಮೆನ್ಷನ್ ಮಾಡಿರ್ತಾನೆ ಓಕೆ ಈಗ ಕಾಂಟ್ರಾಕ್ಟರ್ನ ಮೇಂಟೆನೆನ್ಸ್ ಏನು ಮಾಡ್ತೀವಿ ಅಂತಂದರೆ ಕಾಂಟ್ರಾಕ್ಟರ್ನ ಫಸ್ಟ್ ಈ ಥರ ಓಪನ್ ಮಾಡ್ತೀವಿ ಓಪನ್ ಮಾಡಿ ಬ್ಲೋವರ್ ತೊಗೊಂಡು ಎಲ್ಲ ಕ್ಲೀನ್ ಮಾಡ್ತೀವಿ ಬ್ಲೋವರ್ ತೊಗೊಂಡು ಇದ್ರ ಮೇಲೆ ಇದರಲ್ಲಿ ಇರ್ತಕ್ಕಂಥ ಡಸ್ಟ್ನೆಲ್ಲ ಕ್ಲೀನ್ ಮಾಡ್ತೀವಿ ಡಸ್ಟ್ನೆಲ್ಲ ಕ್ಲೀನ್ ಮಾಡಿದ್ಮೇಲೆ ಕಾಯಿಲನ್ನು ಹೊರಗಡೆ ತೊಗೊಂಡು ಕಾಯಿಲ್ದು ಕಂಟಿನ್ಯೂಟಿ ಚೆಕ್ ಮಾಡ್ತೀವಿ ಇದ್ರ ಮೇಲೆ ಕೊಟ್ಟಿದ್ದಾರೆ ನೋಡಿ ವೋಲ್ಟೇಜ್ ಅಲ್ಲಿ ಕಾಯಿಲ್ ಮೇಲೆ ಕೊಟ್ಟಿದ್ದಾನೆ ಸರ್ ಈ ಕಾಯಿಲ್ ವೋಲ್ಟೇಜ್ ಇದ್ರ ಮೇಲೆ ಕೊಟ್ಟಿದ್ದಾನೆ ಕೆಲಸ ನೋಡಿ 230 volts 50 hertz ಇಲ್ಲ 276 volts 60 hertz ವೋಲ್ಟೇಜ್ ಈ ಕಾಯಿಲ್ದು ಈ ಕನೆಕ್ಷನ್ಸ್ ಮೇಲೆ ಕೊಟ್ಟಿದ್ದಾನೆ ಓಕೆ ಬ್ಲೋವರಿಂದ ಕ್ಲೀನ್ ಮಾಡ್ತೀವಿ ಎಲ್ಲ ಕ್ಲೀನ್ ಮಾಡಿದ್ಮೇಲೆ ಈ ಕಾಯಿಲನ್ನು ನಾವೇನು ಮಾಡ್ತೀವಿ ಫಸ್ಟು ರೆಸಿಸ್ಟೆನ್ಸ್ ಚೆಕ್ ಮಾಡ್ತೀವಿ ರೆಸಿಸ್ಟೆನ್ಸ್ ಎಷ್ಟಿರಬೇಕು ಇಟ್ ಶುಡ್ ಬಿ 10 ohms 10 ohmsಿಂದ 50 ohms ತನಕ ರೆಸಿಸ್ಟೆನ್ಸ್ ಇರ್ಬೋದು 10 ohmsಗಿಂತ ಕಮ್ಮಿ ಇದ್ದರೂ ಈ ಕಾಯಿಲ್ ಕೆಟ್ಟೋದಂಗೆ ಅಥವಾ 0 ಇದ್ದರೂ ಈ ಕಾಯಿಲ್ ಕೆಟ್ಟೋದಂಗೆ 50 ohmsಗಿಂತ ಜಾಸ್ತಿ ರೆಸಿಸ್ಟೆನ್ಸ್ ಇದ್ದರೂ ಕೂಡ ಇದು ಈ ಕಾಯಿಲ್ ಕೆಟ್ಟೋದಂಗೆ ಇದನ್ನು ನಾವು ಮಲ್ಟಿಮೀಟ್ರ್ ತೊಗೊಂಡು ಏನು ಮಾಡ್ತೀವಿ ನಾವು ರೆಸಿಸ್ಟೆನ್ಸ್ ಚೆಕ್ ಮಾಡ್ತೀವಿ ಸೊ ರೆಸಿಸ್ಟೆನ್ಸ್ ಚೆಕ್ ಮಾಡೋ ಮುಖಾಂತರ ರೆಸಿಸ್ಟೆನ್ಸ್ ಏನಾದರೂ 10 ohmsಿಂದ 50 ohms ಇತ್ತು ಅಂತಂದರೆ ಕಾಯಿಲ್ ಚೆನ್ನಾಗಿದೆ ಅಂತ ಅರ್ಥ ಈ ಪಾರ್ಟಲ್ಲಿ ಮೇಂಟೆನ್ಸ್ ಮಾಡೋದೇನಿರೋದಿಲ್ಲ
ಕ್ಲೀನ್ ಮಾಡೋದಷ್ಟೇ. ಇದರಲ್ಲಿ ಡಸ್ಟ್ ಏನಾದರೂ ಕುಂತಿತ್ತಂದರೆ ನಾವು ಕ್ಲಾತ್ ತೊಗೊಂಡು ಇಲ್ಲಿ ಡಸ್ಟನ್ನು ಕ್ಲೀನ್, ಡಸ್ಟನ್ನು ಅಥವಾ ಕಾರ್ಬನ್ ಪಾರ್ಟಿಕಲ್ಸ್ನ ಇದ್ದಂಥದ್ದು ಕ್ಲೀನ್ ಮಾಡ್ತೀವಿ ಅದನ್ನು. ನೆಕ್ಸ್ಟ್ ಈ ಮಿಡಲ್ ಪಾರ್ಟಲ್ಲಿ ಮೂವಿಂಗ್ ಪಾರ್ಟ್ಸ್, ಆ್ಯಕ್ಚುಲಿ ಮಿಡಲ್ ಪಾರ್ಟ್ ಇಂಪಾರ್ಟೆಂಟ್ ಪಾರ್ಟ್ ಇರುತ್ತೆ. ಮಿಡಲ್ ಪಾರ್ಟ್ಸಲ್ಲಿ ಮೂವಿಂಗ್ ಕಾಂಟ್ಯಾಕ್ಟ್, ಫಿಕ್ಸ್ಡ್ ಕಾರ್ಡ್ಸ್ ಇರ್ತದೆ. ಇಲ್ಲಿ ನೋಡಿ, ಇದು ಮೂವಿಂಗ್ ಕಾಂಟ್ಯಾಕ್ಟ್ಸ್ ಮೇಲೆ, ಈ ಗ್ರೀನ್ ಕಲರ್ ಇದೆಯಲ್ಲ, ಕಾಪರ್ ಇದೆಯಲ್ಲ, ಇದು ಮೂವಿಂಗ್ ಕಾಂಟ್ಯಾಕ್ಟ್ಸ್. ಕೆಳಗಡೆ ಇದೆಯಲ್ಲ ಫಿಕ್ಸ್ಡ್ ಕಾಂಟ್ಯಾಕ್ಟ್ಸ್. ಓಕೆ, ಆ್ಯಂಡ್ ಅದಾದಮೇಲೆ ಇವು ಟರ್ಮಿನಲ್ಸ್, ಕೆಳಗಡೆ ಇನ್ಪುಟ್ ಟರ್ಮಿನಲ್ಸ್ ಮತ್ತು ಔಟ್ಪುಟ್ ಟರ್ಮಿನಲ್ಸ್. ತುಂಬ ಕಾಂಟ್ಯಾಕ್ಟರ್ಸ್ ಡ್ಯಾಮೇಜ್ ಆಗೋದು ಈ ಕಾಂಟ್ಯಾಕ್ಟ್ ಟಿಪ್ಸ್ ಅಂತ ಕರಿತೀವಿ. ಇಲ್ಲಿ ಇದೆ ಮೂವಿಂಗ್ ಕಾಂಟ್ಯಾಕ್ಟ್ ಇದೆಯಲ್ಲ, ಇವನ್ನ ನಾವು ಟಿಪ್ಸ್ ಅಂತ ಕರಿತೀವಿ. ಅವುಗಳನ್ನು ತೆಗಿಬೋದು. ಯಾವ ಥರ ತೆಗಿಬೋದು ಅಂದರೆ, ಇಲ್ಲಿ ಒಂದು ಟೆಸ್ಟರ್ ಹಾಕಿ ಇದನ್ನು ಪ್ರೆಸ್ ಮಾಡಿ ನೀವು ಈ ಥರ ಅಂದರೆ ಇದು ಹೊರಗಡೆ ಬರುತ್ತೆ. ಇದು ಟಿಪ್, ಕಾಂಟ್ಯಾಕ್ಟರ್ ಟಿಪ್ ನೋಡಿ. ಇದನ್ನು ಕಾಂಟ್ಯಾಕ್ಟರ್ ಟಿಪ್ ಅಂತ ಇದೆ, ಸರಿ ಕಾಣಿಸ್ತಾ ಇದೆಯಾ? ಇದು ಕಾಂಟ್ಯಾಕ್ಟರ್ ಟಿಪ್. ಈ ಕಾಂಟ್ಯಾಕ್ಟರ್ ಟಿಪ್ಸ್ ಏನಾಗುತ್ತೆ, ಕಾಂಟ್ಯಾಕ್ಟ್ ಆಗಿ ಆಗಿ ಕಾರ್ಬನ್ ಕುಂತಿದ್ರ ಮೇಲೆ ಕಾಂಟ್ಯಾಕ್ಟ್ ಸರಿ ಆಗೋಲ್ಲ. ಕೆಲವೊಂದು ಸರ್ತಿ ಕಾಂಟ್ಯಾಕ್ಟ್ ಟಿಪ್ಸ್ ಏನಾಗ್ತವೆ, ಈ ಫಿಕ್ಸ್ಡ್ ಕಾಂಟ್ಯಾಕ್ಟಿಗೆ ಮತ್ತು ಈ ಮೂವಿಂಗ್ ಕಾಂಟ್ಯಾಕ್ಟಿಗೆ ಜಾಮ್ ಆಗಿಬಿಡುತ್ತೆ. ಹೀಟ್ ಓವರ್ ಹೀಟ್ ಆಗಿ ಜಾಮ್ ಆಗಿಬಿಡುತ್ತೆ, ಕಾಂಟ್ಯಾಕ್ಟರ್ ಜಾಮ್ ಅಂತ ಕರಿತೀವಿ. ಅದಕ್ಕೆ ನಾವು ಕಾಂಟ್ಯಾಕ್ಟರ್ ಟಿಪ್ಸ್ ಚೆನ್ನಾಗಿದೆಯಲ್ಲ ಚೆಕ್ ಮಾಡಿ ಮೂವ್ಮೆಂಟ್ ಆಗ್ತಾ ಇದೆಯಲ್ಲ ಅಂತ ನೋಡ್ಬೇಕು. ನಾವು ಫಸ್ಟ್ ಏನು ನೋಡಬೇಕು, ಮೂವ್ಮೆಂಟ್ ಆಗ್ತಾ ಇದೆಯಲ್ಲ ಅಂತ ನೋಡಬೇಕಾಗತ್ತೆ. ಮೂವ್ಮೆಂಟ್ ಮಾಡಿದ ಥರ ನೋಡಬೇಕು, ಆಮೇಲೆ ಅವು ಚೆನ್ನಾಗಿದ್ದರೆ ಸರಿ. ಸೊ ಯು ಕ್ಯಾನ್ ಸಿ ಹಿಯರ್ ದೀಸ್ ಆರ್ ಮೂವಿಂಗ್ ಆರ್ ನಾಟ್. ನೋಡಿ, ಮೂವ್ಮೆಂಟ್ ಆಗ್ತಾ ಇದೆಯಲ್ಲ ಅಂತ ನೋಡಿ. ಮೂವ್ಮೆಂಟ್ ಸ್ಪ್ರಿಂಗ್ ಟೆನ್ಷನ್ ನೋಡಬೇಕು, ಆಮೇಲೆ ಕಾರ್ಬನ್ ಟಿಪ್ಸನ್ನು ಕ್ಲೀನ್ ಮಾಡಬೇಕು. ಕಾರ್ಬನ್ ಟಿಪ್ಸ್, ಕೆಲವೊಂದು ಕಾರ್ಬನ್ ಟಿಪ್ಸ್ ಏನಾಗುತ್ತೆ, ಬೆಂಡ್ ಆಗಿರ್ತವೆ. ಬೆಂಡ್ ಆಗಿದ್ದಂದ್ರೆ ಹೊಸ ಕಾರ್ಬನ್ ಟಿಪ್, ಇದು ಕಾಪರ್ ಟಿಪ್ ಹಾಕಬೇಕಾಗತ್ತೆ, ಕಾಂಟ್ಯಾಕ್ಟ್ ಟಿಪ್ಸ್ ಹಾಕಬೇಕಾಗತ್ತೆ. ಅಥವಾ ಇದು ಚೆನ್ನಾಗಿತ್ತು ಅಂತಂದರೆ, ಇದು ಚೆನ್ನಾಗಿತ್ತು ಅಂದರೆ ಸ್ವಲ್ಪ ಸಾಲ್ಟ್ ಪೇಪರ್ ತೊಗೊಂಡು ಇದನ್ನು ಕ್ಲೀನ್ ಮಾಡಿ ಮತ್ತೆ ಆ್ಯಸ್ ಇಟ್ ಈಸ್ ಇದ್ರ ಪ್ಲೇಸಲ್ಲಿ ಫಿಕ್ಸ್ ಮಾಡಬೇಕು. ಫಿಕ್ಸ್ ಮಾಡ್ಬೇಕಂದ್ರೆ ಕೂಡ ನಾವು ಫಸ್ಟು ಸ್ಕ್ರೂಡ್ರೈವರಿಂದ ಸ್ಪ್ರಿಂಗ್ ಇರುತ್ತೆ, ಸ್ಪ್ರಿಂಗಿನ ಮೇಲೆ ಎತ್ತಿ ಈ ಥರ ಸ್ಪ್ರಿಂಗಿನ ಮೇಲೆ ಎತ್ತಿ ಆಮೇಲೆ ಕಾಂಟ್ಯಾಕ್ಟ್ ಟಿಪ್ಸನ್ನು ಇದರಲ್ಲಿ ಪ್ಲೇಸ್ ಮಾಡುತ್ತೆ. ಪ್ಲೇಸ್ ಮಾಡಿಬಿಟ್ರೆ ಕುಂದಿರುತ್ತೆ ನೋಡಿ, ಎಸ್ ಕುಂತಿದೆ. ಈ ಕಾಂಟ್ರಾಕ್ಟೆಡ್ ಕ್ಲೋಸ್ ಆಗುತ್ತೆ. ಕಾಂಟ್ರಾಕ್ಟೆಡ್ ಟಿಪ್ಸನ್ನು ಚೆಕ್ ಮಾಡಬೇಕು. ಅದು ಆದಮೇಲೆ ನೆಕ್ಸ್ಟ್ ಇದರಲ್ಲಿ ಕಾಯಿಲ್ಸ್ ಇರೋ ಕೋರ್ ಇರುತ್ತೆ, ಮೂವಿಂಗ್ ಕೋರ್ ಆ್ಯಂಡ್ ಫಿಕ್ಸ್ಡ್ ಕೋರ್. ಇದು ಫಿಕ್ಸ್ಡ್ ಕೋರ್, ಇದು ಕೋರ್ ಏನಾದ್ರು ಡ್ಯಾಮೇಜ್ ಆಗಿದೆಯಾ, ಬ್ರೇಕ್ ಆಗಿ ಕೆಲವೊಂದು ಸರ್ತಿ ಉಬ್ಬುತ್ತೆ ಕೋರ್ ಏನಿದ್ರೆ, ಈ ಥರ ಉಬ್ಬುತ್ತೆ ಕೋರ್, ಉಬ್ಬುತ್ತೆ ಕೆಲವೊಂದು ಸೀಳುತ್ತೆ ಕೋರ್ಗಳು. ಸೊ ಕೋರ್ ಚೆನ್ನಾಗಿದೆಯಿಲ್ಲ ಅಂತ ನೋಡಬೇಕಾಗುತ್ತೆ. ಇದನ್ನು ಕೂಡ ಏರಿಂದ ಕ್ಲೀನ್ ಮಾಡಿ ಕೋರ್ ಚೆನ್ನಾಗಿದೆಯಿಲ್ಲ ಅಂತ ನೋಡಿ, ಸ್ಪ್ರಿಂಗ್ ಟೆನ್ಷನ್ ನೋಡಿ ಒಂದು ಸರ್ತಿ. ಓಕೆ, ಇದು ಚೆನ್ನಾಗಿದ್ದು ಅಂತಂದರೆ ನೆಕ್ಸ್ಟ್ ಇಲ್ಲಿ ಮೂವಿಂಗ್ ಕೋರ್ ಇರುತ್ತೆ ಒಳಗಡೆ. ಇಲ್ಲಿ ನೋಡಿ, ಮೂವಿಂಗ್ ಕೋರ್, ಮೂವಿಂಗ್ ಕೋರ್ ಇರುತ್ತೆ. ಒಂದು ಫಿಕ್ಸ್ಡ್ ಕೋರ್, ಇನ್ನೊಂದು ಮೂವಿಂಗ್ ಕೋರ್. ಈ ಮೂವಿಂಗ್ ಕೋರ್ ಕೂಡ ನಾವು ಡ್ಯಾಮೇಜ್ ಏನಾಗಿದೆ ಅಂತ ನೋಡಬೇಕಾಗುತ್ತೆ. ಡ್ಯಾಮೇಜ್ ಏನಾಗಿಲ್ಲಂದ್ರೆ ಸರಿ, ಇಲ್ಲಾಂದರೆ ಡ್ಯಾಮೇಜ್ ಆಯಿತು ಅಂತಂದರೆ ಇಲ್ಲಿ ವೈಟ್ ಕಲರ್ ಇದಾವಲ್ಲ ಇವು, ಇವನ್ನು ತೆಗೆದ್ರೆ ಹೊರಗಡೆ ಈ ಥರ ನಮಗೆ ಕೋರ್ ಹೊರಗಡೆ ಬರುತ್ತೆ. ಆಮೇಲೆ ಆ ಕೋರನ್ನು ಬೇಕಿತ್ತಂದ್ರೆ ಕೂಡ ನಾವು ಬೇರೆ ಕೋರನ್ನು ಹಾಕ್ಬೋದು. ಕೋರ್ಗೆ ಇವು ಕನೆಕ್ಟೆಡ್ ಇರ್ತವೆ, ಈ ಕೋರ್ಗೇ ಮೇಲೆ ಟಿಪ್ಸ್ ಕನೆಕ್ಟ್ ಇರುತ್ತೆ ಈ ಥರ ಕೋರ್ಗೆ. ಸೊ ಇವಾಗ ಸಪ್ಲೈ ಇಲ್ಲಿ ಕೊಟ್ಟಿರ್ತೀವಿ ನಾವು, ಆಕ್ಸಿಲರಿ ಸಪ್ಲೈ ನಾವು ಈ ಇದು ಕೊಡ್ತೀವಿ ಕಾಯಿಲ್ಗೆ. ಓಕೆ, ಆಕ್ಸಿಲರಿ ಕಾಯಿಲ್ಗೆ ಸಪ್ಲೈ ಕೊಡ್ತೀವಿ. ಅವಾಗ ಏನಾಗುತ್ತೆ, ಇದು ಮ್ಯಾಗ್ನೆಟ್ ಆಗುತ್ತೆ. ಈ ಮ್ಯಾಗ್ನೆಟ್ ಏನು ಮಾಡುತ್ತೆ, ಈ ಫಿಕ್ಸ್ಡ್ ಕೋರ್ ಏನಿದೆಯಲ್ಲ ಮ್ಯಾಗ್ನೆಟ್ ಆಗುತ್ತೆ, ಎಲೆಕ್ಟ್ರೋ ಮ್ಯಾಗ್ನೆಟ್ ಆಗುತ್ತೆ. ಈ ಕೋರ್ನ ಎಳ್ಕೊಳುತ್ತೆ, ಇದು ಸಾಫ್ಟ್ವೇರ್ ಇದನ್ನು ಮಾಡಿರ್ತಾರೆ. ಈ ಕೋರ್ನ ಎಳ್ಕೊಳುತ್ತೆ, ಎಳ್ಕೊಂಡಾಗ ಏನಾಗುತ್ತೆ, ಕೆಳಗಡೆ ಬರುತ್ತೆ. ಈ ಕೋರ್ ಕೆಳಗಡೆ ಬಂದು ಇದು ಕಂಡುಕೊಳ್ಳುತ್ತೆ, ಇದು ಅಂಟ್ಕೊಂಡ ಮೇಲೆ ಏನಾಗುತ್ತೆ, ಇವೆರಡು ಕಾಂಟ್ಯಾಕ್ಟ್ಸ್ ಕ್ಲೋಸ್ ಆಗ್ತವೆ. ಸೊ ಈ ಥರ ಈ ಕೆಳಗಡೆ ಇರೋ ಕೋರ್ ಏನು ಮಾಡುತ್ತೆ, ಇದನ್ನು ಅಂಟ್ಕೊಳ್ಳೋ ಅಟ್ರ್ಯಾಕ್ಟ್ ಮಾಡುತ್ತೆ. ಈ ಥರ ಅಟ್ರ್ಯಾಕ್ಟ್ ಮಾಡಿದಾಗ ಮೇಲುಗಡೆ ಕ್ಲೋಸ್ ಆಗುತ್ತೆ. ಈ ರೀತಿ ಕಾಂಟ್ರಾಕ್ಟರ್ ಕೆಲಸ ಮಾಡುತ್ತೆ. ಸೊ ಪಾರ್ಟ್ಸ್, ಮುಖ್ಯವಾಗಿ ಪಾರ್ಟ್ಸನ್ನು ನೋಡಬೇಕು ಅಂತಂದರೆ, ಫಸ್ಟ್ ನೀನು ಈ ಬ್ಲ್ಯಾಕ್ ಕಲರ್ ಇದೆಯಲ್ಲ, ಅದಕ್ಕೆ ಎನ್ಕ್ಲೋಸರ್ ಅಂತ ಕರಿತೀವಿ. ಅದು ಬ್ಯಾಕಲೈಟಿಂದ ಮಾಡಿರ್ತಾರೆ, ಬ್ಯಾಕಲೈಟ್ ಮೆಟೀರಿಯಲಿಂದ ಮಾಡಿರ್ತಾರೆ. ನೆಕ್ಸ್ಟ್ ಇದು ಕಾಯಿಲ್, ಕಾಯಿಲ್ ಟರ್ಮಿನಲ್ಸ್ ಇದು. ನೆಕ್ಸ್ಟ್ ಒಳಗಡೆ ಕಾಯಿಲ್ ಕೆಳಗಡೆ ಇರುತ್ತಲ್ಲ, ಇದು ಬಂದುಬಿಟ್ಟು ಫಿಕ್ಸ್ಡ್ ಕೋರ್, ಫಿಕ್ಸ್ಡ್ ಕೋರ್. ನೆಕ್ಸ್ಟ್ ಇದು ಮೂವಿಂಗ್ ಕೋರ್, ಇದೇನಿದೆಯಲ್ಲ ಇದು ಮೂವಿಂಗ್ ಕೋರ್. ನೆಕ್ಸ್ಟ್ ಇವು ಇನ್ಪುಟ್ ಔಟ್ಪುಟ್ ಟರ್ಮಿನಲ್ಸ್ ಮೇಲೆ ಇದಾವಲ್ಲ, ಇವು ಇನ್ಪುಟ್ ಔಟ್ಪುಟ್ ಟರ್ಮಿನಲ್ಸ್. ನೆಕ್ಸ್ಟ್ ಇಲ್ಲಿ ಕೆಳಗಡೆ ಇದು, ಇದು ಫಿಕ್ಸ್ಡ್ ಕಾಂಟ್ಯಾಕ್ಟ್, ಮೇಲ್ಗಡೆ ಇದು ಮೂವಿಂಗ್ ಕಾಂಟ್ಯಾಕ್ಟ್, ಮೇಲ್ಗಡೆ ಇದು ಮೂವಿಂಗ್ ಕಾಂಟ್ಯಾಕ್ಟ್. ಇವು ಸಪ್ರೇಟ್ ಟಿಪ್ಸ್, ಇವು ಟಿಪ್ಸನ್ನು ನಾವು ಬೇಕಿತ್ತಂದರೆ ಹೊರಗಡೆ ತೆಗೆದು ಆಗಲೇ ತೋರಿಸ್ತೀನಿ, ತೆಗೆದು ಕ್ಲೀನ್ ಮಾಡಿ ಇಡ್ಬೋದು. ಸೊ ಇಷ್ಟೇ ನಾವು ಕ್ಲೀನ್ ನಾವು ಕೆಲಸ ಮಾಡ್ತಕ್ಕಂಥ ಕೆಲಸ. ಇಲ್ಲಿ ಕಾಂಟ್ರಾಕ್ಟರ್ ಮೇಂಟೆನೆನ್ಸ್ ಯಾವುದೇ ಸೈಜ್ ಆಗಿದೆ, ಈ ಸೈಜ್ ಅಂತಲ್ಲ, ಯಾವುದೇ ಸೈಜ್ ಕಾಂಟ್ರಾಕ್ಟರ್ ತೊಗೊಂಡ್ರು ಕೂಡ ಸೇಮ್ ಇದೇ ಥರನೇ ಇರುತ್ತೆ. ಬಟ್ ಶೇಪ್ ಸ್ವಲ್ಪ ಚೇಂಜ್ ಆಗ್ಬೋದು, ಸೈಜ್ ಸ್ವಲ್ಪ ಚೇಂಜ್ ಆಗ್ಬೋದು, ಬಟ್ ಎಲ್ಲ ಸೇಮ್ ಇರುತ್ತೆ. ಇಲ್ಲಿ ನಾವು ಕಾಂಟ್ರಾಕ್ಟರ್ ಮೇಂಟೆನೆನ್ಸ್ ಅಥವಾ ಕಾಂಟ್ರಾಕ್ಟರ್ ಡಿಸ್ಮ್ಯಾಂಟ್ಲಿಂಗ್ ಮಾಡಿದ್ಮೇಲೆ ಏನೇನು ಮಾಡ್ತೀವಿ ಅಂತಂದರೆ, ಫಸ್ಟ್ ಕಾಂಟ್ರಾಕ್ಟರ್ನ ಡಿಸ್ಮ್ಯಾಂಟ್ಲಿಂಗ್ ಮಾಡ್ತೀವಿ. ಡಿಸ್ಮ್ಯಾಂಟ್ ಮಾಡಿ ಏರಿಂದ ಕ್ಲೀನ್ ಮಾಡ್ತೀವಿ, ಕ್ಲೀನ್ ಮಾಡಿ ಕಾಯಿಲ್ದು ವೋಲ್ಟೇಜ್ ಲೆವ ಓಮ್ಸ್ ರೆಸಿಸ್ಟೆನ್ಸ್ ಚೆಕ್ ಮಾಡ್ತೀವಿ. 10-50 ಇತ್ತಂದರೆ ಚೆನ್ನಾಗಿದ್ದಂಗೆ. ನೆಕ್ಸ್ಟ್ ಕಾಂಟ್ಯಾಕ್ಟ್ ಟಿಪ್ಸನ್ನು ವಿಜುವಲೈಸ್ ನೋಡ್ತೀವಿ, ನೋಡಿ ಚೆನ್ನಾಗಿದೆಯಲ್ಲ ಅಂತ ನೋಡ್ತೀವಿ. ಚೆನ್ನಾಗಿದ್ದರೆ ಸರಿ, ಇದನ್ನು ಹೊರಗಡೆ ತೆಗೆದು ಕ್ಲೀನ್ ಮಾಡಿ ಮತ್ತು ಟಿಪ್ಸ್ ಹಾಕ್ತೀವಿ.
ಸ್ಪ್ರಿಂಗ್ ಟೆನ್ಷನ್ ಒಂದ್ಸತಿ ಚೆಕ್ ಮಾಡ್ತೀವಿ, ಇದ್ರದ್ದು ಸ್ಪ್ರಿಂಗ್ ಟೆನ್ಷನ್, ನೆಕ್ಸ್ಟ್ ಇದ್ರದ್ದು ಕೂಡ ಸ್ಪ್ರಿಂಗ್ ಟೆನ್ಷನ್ ಚೆಕ್ ಮಾಡ್ತೀವಿ. ಇಷ್ಟು ಮಾತ್ರ ನಾವು ಕಾಂಟ್ಯಾಕ್ಟ್ ಮೇಂಟೆನೆನ್ಸಲ್ಲಿ ಮಾಡೋದು.